ಇವಳೆ ನನ್ ಮಗಳು, ಇವನ್ ನನ್ ಮಗ ಸೊಸೆ. ಓಹೋ, ಅಲ್ಲಿರೋ ಮ್ಯಾಗಝಿನ್ ತಗೊಂಬಮ್ಮ. ಕಾಲ್ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ವರದಕ್ಷಿಣೆ ಜಾಸ್ತಿ ಕೇಳೋಣ ಅಂತ ನಮ್ಮ ಅಮ್ಮನ ಪ್ಲಾನು. ಕಾಲ್ ಸರಿಯಾಗಿದ್ಯಮ್ಮ? ಯಾಕಮ್ಮ, ನಾನು ಒಪ್ಪಿನೇನ್ ಹೇಳ್ದೆ. ನಮ್ ಸಂಪ್ರದಾಯ ಎಲ್ಲ ಹೇಳಿದಿರ್ ತಾನೆ? ಎಲ್ಲ ಹೇಳಿದೀನಿ, ಒಳಗ್ ಬರೋದೆಲ್ಲ ನಿಮ್ ಸಂಪ್ರದಾಯ ತಾನೆ. ಲಕ್ಷ್ಮೀಪತಿಗಳೇ, ವರದಕ್ಷಿಣೆ ಅಂತ ನೀವ್ ಕೊಡಿಸ್ತಿರೋ 2 ಲಕ್ಷ ರೂಪಾಯಿ ಕಮ್ಮಿ ಆಗೋಯ್ತು, ಇನ್ನೊಂದಿಷ್ಟು ಜಾಸ್ತಿ ಕೊಡ್ಸಕಾಗತ್ತ ನೋಡಿ. ಅಮ್ಮ, ಬಡ್ಡಿ ಮೇಲೆ ಚಕ್ರ ಬಡ್ಡಿ ಹಾಕೋ ಬುದ್ಧಿ ಬಿಟ್ಬಿಡಿ. ನಿಮಗ್ ಗೊತ್ತಿಲ್ಲ, ವ್ಯಾಪಾರದಲ್ಲಿ ಆದಷ್ಟು ಹಿಂದೋದಕ್ ನೋಡ್ಬೇಕು. ಓ, ನಿಮ್ ದೃಷ್ಟಿಲಿ ಮದ್ವೆ ಅಂದ್ರೆ ವ್ಯಾಪಾರನ? ಒಂದ್ ರೀತಿಯಲ್ಲಿ ವ್ಯಾಪಾರನೇ. ವ್ಯಾಪಾರದಲ್ಲಿ ಮಾಲ್ ತಗೊಂಡು ದುಡ್ಡು ಕೊಡ್ತೀವಿ, ಇದರಲ್ಲಿ ಮಾಲ್ ತಗೋತೀವಿ, ದುಡ್ಡು ತಗೋತೀವಿ. ಕುಬೇರಪ್ಪನವ್ರೆ, ವರದಕ್ಷಿಣೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಅಂತಿದ್ದಾರೆ. ಅಷ್ಟೇ ಅಮ್ಮ ನನ್ ಕೈಲಾಗೋದು. ಸರಿ, ಹಾಗಾದ್ರೆ ಮದುವೆನ ನಮ್ ಸಂಪ್ರದಾಯದ ಪ್ರಕಾರನೇ ಮಾಡ್ಕೊಡ್ಬೇಕು. ಅದನ್ನ ಖಂಡಿತ ಮಾಡ್ಕೊಡ್ತೀನಿ. ತಗೊಳ್ಳಿ ನಮ್ ಲೀಸ್ಟ್. ಏನ್ ಲೀಸ್ಟ್? ನಮ್ಮ ಅಮ್ಮನ್ ಪಾರ್ಲಿಮೆಂಟ್ ಬಜೆಟ್ ಲೀಸ್ಟ್. ಏ ರಂಗಮ್ಮ, ಬರೋ ವಾರದಿಂದ ನಮ್ಮನೆ ಕೆಲ್ಸಕ್ ಬರಬೇಡ, ಬೇರೆ ಕಡೆ ನೋಡ್ಕೋ. ಯಾಕಮ್ಮ? ಅದೆಲ್ಲ ನಿನ್ಗ್ಯಾಕೆ? ನಾನು ಹೇಳ್ದಷ್ಟು ಕೇಳು. ನೀವನ್ನ ಬಸ್ ಹೇಳಿ ಬುದ್ಧಿ, ನಾನೇನಂತ ತಪ್ಪು ಕೆಲಸ ಮಾಡಿವ್ನಂತ ನನ್ನ ಕೆಲ್ಸದಿಂದ ತೆಗ್ದಾಕ್ತವ್ರೆ? ನೀನೇನ್ ತಪ್ಪು ಮಾಡಿಲ್ಲ, ನಮ್ಮ ಅಣ್ಣ ತಪ್ಪು ಮಾಡ್ತಾ ಇದ್ದಾನೆ. ಅವ್ರು ತಪ್ಪು ಮಾಡಿದ್ರೆ ನನ್ನ ಯಾಕೆ ಕೆಲ್ಸದಿಂದ ತೆಗ್ದಾಕಿರಿ? ನಮ್ಮ ಅಣ್ಣ ಒಬ್ಬ ಕೆಲ್ಸದವಳ ಮದ್ವೆ ಆಗ್ತಿದ್ದಾನೆ. ನನ್ನೇ ಕೇಳಿದ್ರೆ ನಾನೇ ಒಪ್ಕೊತಿದ್ನಲ್ಲ ಬುದ್ಧಿ. ಏನಕ್ಕೆ? ಮದ್ವೆ ಆಗಕ್ಕೆ. ಆ ಕೆಲ್ಸದವಳು ನಮ್ಮ ಅಣ್ಣಂಗೆ ದುಡ್ಡು ಕೊಟ್ಟು ಮದ್ವೆ ಆಗ್ತಿದ್ದಾಳೆ. ನೀನ್ ಇನ್ನು ಜಾಸ್ತಿ ಕೊಡಂಗಿದ್ರೆ ಹೇಳು, ನಮ್ಮ ಅಣ್ಣಂಗ್ ನಿನ್ನೇ ಮದುವೆ ಆಗ್ಲಿಕ್ಕೆ ಹೇಳ್ತೀನಿ. ನಂತವ ದುಡ್ಡಿಲ್ಲ ಐತೆ, ಬರೀ ಸತ್ಯ ಐತೆ. ದಿನವಿಡಿ ಗೇಯಕ್ ಹೇಳಿ, ಬೇಕಾದ್ರೆ ಗೇಯ್ತೀನಿ. ಆ ಬರೋ ಕೆಲ್ಸದವಳು ದಿನವಿಡಿ ಅಲ್ಲ, ರಾತ್ರಿಡಿನೂ ಗೇಯ್ತಾಳೆ. ಹೋಗ್ಲಿ ಬಿಡಿ, ನೀವಾದ್ರು ವಸಿ ನನ್ ಕಡೆ ಗಮನ ಕೊಡಿ. ಅಂದ್ರೆ? ಅಂದ್ರೆ ನನ್ ನೋಡಿದ್ರೆ ನಿಮ್ಗೇನು ಆಸೆ ಬರಕಿಲ್ವಾ? ಆಸೆ ಬರಲ್ಲ, ವಾಸನೆ ಬರುತ್ತೆ. ಅದೆಲ್ಲ ಬುದ್ಧಿ, ನನ್ ಮುಖ ನೋಡಿದ್ರೆ ನಿಮ್ಗೇನ್ ಅನ್ಸುತ್ತ? ನಿನ್ ಮುಖ ನೋಡಿದ್ರೆ ಮಾಧುರಿ ದೀಕ್ಷಿತ್ ಅನ್ಸುತ್ತೆ. ನನ್ ಶೇಪ್ ನೋಡಿದ್ರೆ ಏನ್ ಅನ್ಸುತ್ತ? ನಿನ್ ಶೇಪ್ ನೋಡಿದ್ರೆ ಮಹಾರಾಷ್ಟ್ರಿ ಮೂರ್ಛೆ ಹೋಗ್ಬಿಡ್ತಾಳೆ, 2 ದಿವಸ ಆದ್ರೂ ಮೇಲೆ ಹೇಳಲ್ಲ. ಹಂಗಾದ್ರೆ ನೀವು ಕೆಲಸದವಳೆ ಮದ್ವೆ ಆಗಂಗಿದ್ರೆ ಮೊದ್ಲು ನಂಗೇಳಿ ಬುದ್ಧಿ, ನಾನೇ ಮೊದ್ಲು ಅಪ್ಲಿಕೇಶನ್ ಹಾಕ್ತೀನಿ. ನಡಿ ಬೇವರ್ಸಿ, ಆಸೆ ನೋಡು, ಇನ್ನು ನಿನ್ನ ಇಲ್ಲೇ ಇಟ್ಕೊಂಡ್ರೆ ಇವನ್ನೇ ಬುಟ್ಟಿ ಹಾಕೊಂಡ್ಬಿಡ್ತೀಯ. ಸುಮ್ಕಿರವ, ನಂಗೂ ಸ್ವಾಭಿಮಾನ ಐತೆ. ನಿನ್ ಬುದ್ಧಿನೆಲ್ಲ ನಮ್ಮ ಅಸೋಸಿಯೇಷನ್ಗೆ ಟಾಮ್ ಟಾಮ್ ಮಾಡ್ಕೊ ಬರ್ತೀನಿ, ಅವಾಗ ಅದ್ ಯಾ ನಿಮ್ಮನೆ ಕೆಲ್ಸಕ್ಕೆ ಬರ್ತಾರೋ ನಾನು ನೋಡೇ ಬಿಡ್ತೀನಿ. ಎಷ್ಟು ತಿಮಿರು ನೋಡ ಅವಳಿಗೆ. ಅಮ್ಮ ಅಮ್ಮ, ಅಲ್ಲಿಡಮ್ಮ ನಮ್ಮ ಪಾಂಡನ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅರೆ ಅರೆ, ನೀವ್ಯಾಕೆ ತಂದ್ರಿ? ಪರವಾಗಿಲ್ಲ ಪರವಾಗಿಲ್ಲ, ಸರಿ ಅವನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏ ಪಾಂಡು, ಏನು ಪಾರೋ ಇಲ್ಲಿ? ಏನಮ್ಮ? ಗಂಡಿನ ಕಡೆಯವನನ್ನು ಗತ್ತು ಗಾಂಭೀರ್ಯ ಸ್ವಲ್ಪನೇ ಇಲ್ವಲ್ಲ ನಿನ್ಗೆ, ಹೆಣ್ಣಿನ ಕಡೆಯವ್ರಿ ಮಳೆ ಹಾಕ್ತಾ ಇದೆಯಲ್ಲೋ. ಮತ್ತಿನ್ನೇನಮ್ಮ ಮಾಡ್ಲಿ? ಕತ್ತೆತ್ಕೊಂಡು ಗಂಡಿನವ್ರ ಗತ್ತು ತರ್ಸ್ಕೊಂಡು ಓಡಾಡು ಸಾಕು. ಸರಿ, ಹಾಗೆ ಮಾಡ್ತೀನಿ. ಕಾಣಿಸ್ತಾ ನಾನ್ ಬರ್ತಾ ಇರೋದು, ಕಣ್ಣು ಕಾಣದ ಹೆಣ್ಣೆ ಕಾಣೋಕೆ ನನಗೇನು ಹಿಂದ್ಗಡೆ ಕಣ್ಣಿಲ್ಲ.
ನುಗ್ದಂಗ್ ನುಗ್ಗಿ ಹಿಂದ್ಗಡೆಯಿಂದ ಡಿಕ್ಕಿ ಹೊಡೆಯೋಕೆ ನಾಚಿಕೆ ಆಗಲ್ಲ ನಿಮ್ಗೆ? ನಾವು ಗಂಡಿನ ಕಡೆಯವರು ಗೊತ್ತಾ? ಮೇಲಿನಿಂದ ಕೆಳವರೆಗೂ ನೋಡಿದ್ರೆ ಗೊತ್ತಾಗತ್ತೆ ನೀವ್ ಗಂಡ ಜಾತಿಯವ್ರೆ ಅಂತ. ಗಂಡಿನ ಕಡೆಯವರು ಹೀಗೆ ಕತ್ತೆತ್ತುಕೊಂಡೇ ತಿರ್ಗಾಡ್ಬೇಕು ನಮ್ಮ ಅಮ್ಮ ಹೇಳಿದ್ದಾರೆ ಗೊತ್ತಾ? ಕತ್ತೊಂದೆ ಯಾಕೆ, ಕಾಲು ಎತ್ಕೊಂಡು ತಿರ್ಗಾಡಿ. ಸರಿ ಹಾಗೆ ಮಾಡ್ತೀನಿ. ಒಳ್ಳೆ ಕತ್ತೆ ಸವಾಸ ಆಯ್ತಲ್ಲ ನಂಗೆ. ಗಂಡ್ ಕತ್ತೆ ಹೆಣ್ ಕತ್ತೆ ಸವಾಸನೆ ಮಾಡೋದು ನೋಡ್ದೇನಮ್ಮ? ಗಂಡಿನವ್ರು ಕತ್ತೋರ್ಸೋಕೆ ಆ ಹುಡುಗಿ ಮುಚ್ಚಿಸ್ ಕಳ್ಸಿದ್ಲು. ಅತಿ ಮಾಡಕ್ ಹೋದ್ರೆ ಹೀಗೆ ಆಗೋದು, ಏನೇನ್ ಮಾಡ್ಕೋ ಹೋಗ್.